ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸಂತ ಕವಿ ಸರ್ವಜ್ಞ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಮಡಿಕೇರಿಯ ಗಾಂಧಿ ಭವನದಲ್ಲಿ ಆಚರಿಸಲಾಯಿತು. ಉಪವಿಭಾಗಾಧಿಕಾರಿ ವಿನಾಯಕ ನರ್ವಾಡೆ ಸೇರಿದಂತೆ ಗಣ್ಯರು ಕವಿ ಸರ್ವಜ್ಞ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಹೆಬ್ಬಾಳೆ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಅಧ್ಯಾಪಕ ವೆಂಕಟ ನಾಯಕ್ ಕವಿ ಸರ್ವಜ್ಞ ಸಾವಿರಕ್ಕೂ ಹೆಚ್ಚು ತ್ರಿಪದಿಗಳನ್ನು ಬರೆದಿದ್ದಾರೆ. ಇವರ ಬರಹಗಳು ಇಂದಿಗೂ ಸಹ ಪ್ರಸ್ತುತವಾಗಿದೆ ಎಂದರು. ಶಿವಾಜಿ ಮಹಾರಾಜರು ದೇಶದಲ್ಲಿ ತಮ್ಮದೇ ಆದ ಪ್ರಭಾವ ಬೀರಿ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. 17ನೇ ಶತಮಾನದಲ್ಲಿ ಪೂರ್ವ ಭಾರತದಲ್ಲಿ ಶಿವಾಜಿ ರಾಜ್ಯಭಾರ ಮಾಡುತ್ತಿದ್ದರು. ಅವರ ತಾಯಿ ಜೀಜಾಬಾಯಿ ಮಾತೆಯು ಶಿವಾಜಿಗೆ ಸಣ್ಣ ವಯಸ್ಸಿನಿಂದಲೂ ನಾಮಜಪವನ್ನು ಮಾಡಿಸುತ್ತಿದ್ದರು. ಒಬ್ಬ ರಾಜನಿಗೆ ಬೇಕಾದ ಎಲ್ಲ ಯುದ್ಧ ಕಲೆಗಳನ್ನು ಜೀಜಾಮಾತೆ ಕಲಿಸುತ್ತಿದ್ದರು ಎಂದು ವೆಂಕಟ ನಾಯಕ್ ತಿಳಿಸಿದರು. ಸರ್ವರಿಂದ ಒಂದೊಂದು ನುಡಿಯ ಕಲಿತು ಸರ್ವಜ್ಞ, ಸರ್ವರಿಂದ ಒಂದೊಂದು ನುಡಿಯ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಅದ್ಭುತವಾದಂತಹ ನುಡಿಯೊಂದಿಗೆ ನಾವು ಇವತ್ತು ಸರ್ವಜ್ಞನ ಜಯಂತಿಯನ್ನ, ಸಂತ ಕವಿ ಸರ್ವಜ್ಞನ ಜಯಂತಿಯನ್ನ ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಬಹುಶಃ ಕನ್ನಡ ನಾಡಿನಲ್ಲಿ ಸರ್ವಜ್ಞ ಎನ್ನುವಂತಹ ಒಬ್ಬ ಶ್ರೇಷ್ಠ ಮಾನವತಾವಾದಿ ಅಂತಲೇ ಹೇಳ್ಬೋದು ಸರ್ವಜ್ಞನನ್ನ. ಬಹುಶಃ 16ನೇ ಶತಮಾನದ ಆರಂಭದಲ್ಲಿ ಹುಟ್ಟಿದಂತಹ ಸರ್ವಜ್ಞ ಕವಿ ಈ ನಾಡನ್ನ ತಿದ್ದುವಂತಹ ಕೆಲಸವನ್ನ ಮಾಡ್ತಾರೆ. ಈ ನಾಡನ್ನ ಬೆಳೆಸುವಂತಹ, ಈ ನಾಡನ್ನ ತಿದ್ದುವಂತಹ, ಬಂಡಾಯ ಸ್ವರೂಪವನ್ನ ಕಾಣುವಂತಹ, ಬಹಳ ಅದ್ಭುತವಾಗಿರುವಂತಹ ಕೆಲಸವನ್ನ, ಸಮಾಜವನ್ನ ನಿರ್ಮಿಸುವಂತಹ ಕೆಲಸವನ್ನ ಸರ್ವಜ್ಞ ಕವಿ 16ನೇ ಶತಮಾನದಲ್ಲಿ ಆರಂಭಿಸ್ತಾರೆ. ಬಹುಶಃ ಅಂತಹ ಸರ್ವಜ್ಞ ಕವಿಯ ಒಂದು ದೃಷ್ಟಿಕೋನ ಮತ್ತು ಹಿನ್ನೆಲೆಯನ್ನು ನಾವು ನೋಡುವಂತಹ ಒಂದು ಸನ್ನಿವೇಶವನ್ನು ನೋಡಿದ್ರೆ, ಸಮಾಜದಲ್ಲಿ ಕಿತ್ತು ತಿನ್ನುವಂತಹ ಜಾತಿ ಪದ್ಧತಿಯನ್ನ ಆ ಸಂದರ್ಭದಲ್ಲಿ ಧಿಕ್ಕರಿಸುವಂತಹ ನಿಟ್ಟಿನಲ್ಲಿ ಸರ್ವಜ್ಞ ಕವಿ ಮುಂದೆ ಹೆಜ್ಜೆಯನ್ನ ಹಾಕ್ತಾನೆ. ಅಂತಹ ಅದ್ಭುತ ಕವಿ ಈ ಕನ್ನಡ ನಾಡಿನಲ್ಲಿ ತ್ರಿಪದಿಯ ಮೂಲಕ ಸಮಾಜವನ್ನ ತಿದ್ದುವಂತಹ ಕೆಲಸವನ್ನ ಮಾಡ್ತಾರೆ. ತನ್ನ ತ್ರಿಪದಿ ಮೂರು ಸಾಲಿನ ಪದ್ಯಗಳನ್ನ ಬರೆದು ಜನಸಾಮಾನ್ಯರಿಗೆ ಅರಿವನ್ನ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಗಂಡು ಹೆಣ್ಣು ಎಂಬ ಭೇದಭಾವ ಇಲ್ಲ, ಸ್ತ್ರೀ ಪುರುಷನಷ್ಟೇ ಸಮಾನಳು ಎನ್ನುವಂತಹ ರೀತಿಯಲ್ಲಿ ಸ್ತ್ರೀಯರ ಸ್ವತಂತ್ರ ಪರವಾಗಿ ಅನೇಕ ರೀತಿಯ ತ್ರಿಪದಿಗಳನ್ನ ರಚನೆ ಮಾಡಿ ಸ್ತ್ರೀಪರ ಚಿಂತನೆಯಲ್ಲಿ ತೊಡಗಿದಂತಹ ಮೊಟ್ಟ ಮೊದಲ ಕವಿ ಅಂತ ಹೇಳಿದ್ರೆ ಅದು ಸರ್ವಜ್ಞ ಅಂತ ಹೇಳ್ಬೋದು. ಆ ಸರ್ವಜ್ಞ ಕವಿ ವಿಶ್ವ ಮಾನವ ಕವಿ, ಆ ಸಂದರ್ಭದಲ್ಲೇ ವಿಶ್ವ ಮಾನವ ಕವಿ. ಹಿಂದೂ ಸಮಾಜದಲ್ಲಿ ಹಲವಷ್ಟು ಜಾತಿಗಳು, ಹಲವಷ್ಟು ಧರ್ಮಗಳು ಇರುವಂತಹ ಈ ಸನ್ನಿವೇಶದಲ್ಲಿ ಒಂದು ಜಾತಿ ಒಂದು ಧರ್ಮ ಒಂದಕ್ಕೊಂದು ಮೇಲು ಎನ್ನುವಂತಹ ರೀತಿಯಲ್ಲಿ ಇರ್ತವೆ. ಅಂತಹ ಸಂದರ್ಭದಲ್ಲಿ ಬಸವರಾಜ ರಸ ಅನ್ನುವಂತಹ ತಂದೆ ಮೂಲತಃ ಬ್ರಾಹ್ಮಣ ಅಂತ ಹೇಳ್ತೀವಿ, ಹಾಗೆ ತಾಯಿ ಮಾಳೆ ಅಂತ ಮಲ್ಲಕ್ಕನ ಸಹೋದರಿಯಾಗಿರ್ತಾರೆ. ಮಲ್ಲಕ್ಕನ ಸಹೋದರಿ ಒಮ್ಮೆ ಸರ್ವಜ್ಞನಿ ಬಸವರಸರಿಗೆ ಎಷ್ಟು ವರ್ಷ ಆದರೂ ಮಕ್ಕಳಾಗಲ್ಲ. ಕುಲಾಲ ಕುಂಬಾರ ಮಡಿಕೆ ತಯಾರಕರ ಸಂಘದ ಜಿಲ್ಲಾಧ್ಯಕ್ಷ ಕೆಪಿ ದಿನೇಶ್, ಮರಾಠ ಸಮಾಜದ ಜಿಲ್ಲಾಧ್ಯಕ್ಷ ಎಸ್ಆರ್ ಅರುಣರಾವ್, ಕುಂಬಾರ ಕುಲಾಲ ಸಂಘದ ಮಾಜಿ ಅಧ್ಯಕ್ಷ ನಾಣಯ್ಯ, ಪ್ರಮುಖರಾದ ಕುಶಾಲಪ್ಪ, ಚಂದ್ರಶೇಖರ್, ದಾಮೋದರ್ ಮತ್ತಿತರರು ಇದ್ದರು.